ಶಿವಪ್ಪ ಏ ತಮ್ಮ ಮುದುಕ ಶಿವಣ್ಣ ಪಾಯಪ್ಪ ಒಳಗ ಓಹೋ ದೇವೇಗೌಡ್ರು ನಮಸ್ಕಾರ ರೀ ಗೌಡ್ರಿ ನಮಸ್ಕಾರ ನಿನ್ನ ನಮಸ್ಕಾರಕ್ಕೆ ಪಟ್ಟ ಸಾಲವನ್ನು ಮರಳಿ ಕೊಡುವುದಕ್ಕೆ ಸ್ವಾಭಿಮಾನವಿಲ್ಲವೇ ನಿನಗೆ ಇಲ್ಲ ಗೌಡ್ರಿ ನಿಮ್ಮಿಂದ ಪಡೆದುಕೊಂಡ ಸಾಲವನ್ನು ಬಡ್ಡಿ ಸಮೇತವಾಗಿ ಕಟ್ಟಬೇಕೆಂದು ನಾನು ಮಾಡಿದ್ದೆ ಆದರೆ ಏನು ಮಾಡುವುದು ಈ ವರ್ಷ ರೈತರಿಗೆ ಆದ ಅನ್ಯಾಯ ನಿಮಗೆ ಗೊತ್ತೇ ಇದೆ ಮಳೆ ಆದರೂ ಬೆಳೆ ಇಲ್ಲ ಬೆಳೆ ಇದ್ದರೂ ಅದಕ್ಕೆ ತಕ್ಕಂತೆ ಬೆಲೆ ಇಲ್ಲ ಹೀಗಿರುವಾಗ ಮರಳಿ ಕೊಡದೆ ಸುಮ್ಮ ಕುಂತರೆ ನನ್ನ ಜೀವನ ನಡೆಯುವುದು ಹೇಗೆ ಒಳ್ಳೆ ಮಾತಿನಿಂದ ನನ್ನ ಹಣವನ್ನು ಕೊಟ್ಟು ಬಿಡು ಗೌಡ್ರಿ ಹಾಗೆಲ್ಲ ಮಾತನಾಡಬೇಡಿ ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡು ಬಂದು ನಾವು ಗಪ್ಚುಪ್ಪ ಗಂಡ ಹಾಕಿ ಗಪ್ಚುಪ್ಪಾಗಿ ಕುಳಿತುಕೊಳ್ಳಬೇಕೆಂದು ನಾವು ಮಾಡಿಲ್ಲ ಈ ವರ್ಷ ರೈತರಿಗೆ ಏಟಿನ ಮೇಲೆ ಏಟು ಪೆಟ್ಟಿನ ಮೇಲೆ ಪೆಟ್ಟು ಬೀಳುತ್ತಲೇ ಇದೆ ಅದಕ್ಕಾಗಿ ಗೌಡ್ರಿ ಎಷ್ಟೋ ರೈತರು ಸಾಲಕ್ಕೆ ಹೆದರಿ ಸಾವಿಗೆ ಶರಣಾಗಿದ್ದಾರೆ ಇನ್ನು ಕೆಲವೊಂದಿಷ್ಟು ರೈತರು ತಾವು ಹಿರಿಯರು ಮಾಡಿದ ಆಸ್ತಿಯನ್ನೇ ಮಾರಿ ನಿಮ್ಮಂತ ಶ್ರೀಮಂತರಿಗೆ ಸಾಲಕ್ಕಾಗಿ ತಮ್ಮ ಹೊಲವನ್ನೇ ಮಾರಿ ಬೀದಿಗೆ ಬಿದ್ದಿದ್ದಾರೆ ಗೌಡ್ರಿ ಏನೆಂದಲೇ ಶಿವ ಬೀದಿಗೆ ಬಿದ್ದವರೆಲ್ಲರೂ ನೀವೇ ಕಾರಣೀಭೂತ ಎಂದು ಹೇಳಿದಂತೆ ಇದೆಲ್ಲ ನಿನ್ನ ಮಾತಿನ ಹಾಗೆಲ್ಲ ತಿಳಿದುಕೊಳ್ಳಬೇಡಿ ಗೌಡ್ರಿ ಹಾಗೆಲ್ಲ ತಿಳಿದುಕೊಳ್ಳಬೇಡಿ ರೈತರು ಮಾಡಿದ ಸಾಲ ಆ ಸಾಲವನ್ನು ತೀರಿಸುವುದಕ್ಕೋಸ್ಕರವಾಗಿ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಿದ್ದರಲ್ಲ ಅಂತ ಹೇಳಿದೆ ಅಷ್ಟೇ ಏ ಶಿವ ದುಡಿಯದೆ ಸೋಮಾರಿತನದಿಂದ ತಿರುಗಾಡಿ ಸೂರ್ಯನಂತೆ ಮೆರೆದಾಡಿ ಕೋಟ್ಯಾಧೀಶ್ವರಂತೆ ಇಷ್ಟ ಬಂದಲ್ಲಿ ಹಾರಾಡಿ ಕೊನೆಗೆ ಜೇಬು ಖಾಲಿಯಾದಾಗ ಕೊಟ್ಟ ಸಾಲದ ಗಂಡ ಗಂಟು ಬಿದ್ದಾಗ ಬೀದಿಗಾದರೂ ಬೀಳುತ್ತಾರೆ ಭಿಕಾರಿಯಾದರೇ ಆಗುತ್ತಾರೆ ಸುಮ್ಮನೆ ನನ್ನ ಹಣವನ್ನು ಕೊಟ್ಟು ಬಿಡು ಗೌಡ್ರಿ ತೋಳ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಎಸೆದಂತೆ ನೀವು ಈ ರೈತರಿಗೆ ಒಂದು ಹತ್ತು ತುತ್ತು ಕೂಳಿಗೂ ಗತಿ ಇರುವುದಿಲ್ಲ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಗೌಡ್ರಿ ಅಲ್ಲ ಅತ್ತಮ್ಮ ಈ ಮಾತು ಹೇಳಕತ್ತೆ ಬರೋಬ್ಬರಿ ಒಂದು 2 ತಿಂಗಳಾತನಪ್ಪ ನೀ ಏನು ಬಂದು ಕೊಡಲಿಲ್ಲ ನಮ್ಮ ಸಾಲ ಮುಟ್ಟಲಿಲ್ಲ ಅದೇನಂತಾರಲ್ಲ ಕೊಟ್ಟಾಗಿಲ್ಲ ತಗೊಂಡಾಗೂಲ್ಲ ಸರಳ ಇವತ್ತು ರೊಕ್ಕ ಕೊಟ್ಟು ಬಿಡ್ಬೇಕು ನಮಗೆ ಇಲ್ಲಾಂದ್ರೆ ಬಿಡೋದೂ ಇಲ್ಲ ನಾವು ನೋಡು ಮುರುಗೇಶಿ ನೀನು ಎಷ್ಟಾದರೂ ತಿಳಿದವಳಿದ್ದೀಯಾ ನಮ್ಮ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತೇ ಇದೆ ಆದರೆ ಈ ಬಡವರ ಒಡಲು ಸೀಳಿದರೂ ಒಂದು ಹಿಡಿ ಕಾಸು ನಮ್ಮ ಹತ್ತಿರ ಇರುವುದಿಲ್ಲ ಅದಕ್ಕೆ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಇನ್ನೆರಡು ತಿಂಗಳ ಅವಕಾಶ ಕೊಡಿ ಎಂದು ತಮ್ಮ ನಾ ಬಿಡ್ತೇನೆ ನಮ್ಮ ಸಹಕಾರ ಅವ ಬಿಡ್ಬೇಕಲ್ಲಪ್ಪ ಒಂದೆರಡು ತಿಂಗಳ ನೀನು ಹೇಳಿದಾಗ ಕೇಳಿಕೊಂಡು ಈ ಗೌಡ ಏನು ಹಣವನ್ನು ಗಿಡದಲ್ಲಿ ಬೆಳೆಯುವುದಿಲ್ಲ ಒಳ್ಳೆ ಮಾತಿನಿಂದ ಇವತ್ತು ನನಗೆ ಹಣ ಕೊಡಲೇಬೇಕು
ಯಾರನ್ನ ಸುಟ್ಟು ಹಾಕುತ್ತೀರ ಎಂದು ಮಾತನಾಡ್ತೀರಿ ದುಷ್ಟ ಗೌಡ. ಲೇಗೌಡ, ನೀನು ದುಡ್ಡು ಕೊಟ್ಟರೆ ಹಾಗೆ ಕೊಟ್ಟಿಲ್ಲ, ನಿನ್ನ ದುಡ್ಡು ನಮ್ಮ ಕೈ ಸೇರಿದಾಗಲೇ ಅದಕ್ಕೆ ಬಡ್ಡಿ ಹಚ್ಚಿರ್ತೀರಿ ಆ ಮಗನೇ. ಅದೇ ಬಡ್ಡಿ ಅಂತರ ಬೆಳೆದು ಎಷ್ಟೊಂದು ಬಡ ರೈತರ ಅಮಾಯಕರ ನೀವು ಕೊಡುತ್ತಿರೋ ಕಿರುಕಳಕ್ಕೆ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಅದನ್ನ ಈ ಶಿವಶಂಕರನ ಮನೆತನದ ಮೇಲೆ ತೋರಿಸಲು ಬಂದರೆ ನಿಮ್ಮನ್ನು ಕಡಿದು ಹಾಕಬೇಕಾಗುತ್ತದೆ ಮಗನೇ. ಎಚ್ಚರ, ರೈತರ ಕಷ್ಟವನ್ನು ಕಂಡು ಈ ಸರ್ಕಾರ ಮೂಕವಾಗಿ ಕುಳಿತಿರಬಹುದು, ಇನ್ನು ರೈತರ ಧರಣಿಯನ್ನು ಕಂಡು ಈ ಸರ್ಕಾರ ಬೀಳುತ್ತಿದೆ ಎಂದು ಕೊಟ್ಟ ಸಾಲವನ್ನು ಮನ್ನಾ ಕೂಡ ಮಾಡಬಹುದು. ಯಾಕೆಂದರೆ ಸರ್ಕಾರಕ್ಕೆ ಈ ರೈತನ ಅಂಜಿಕೆ ಇದೆ, ಬಟ್ ನನಗೆ ಯಾರ ಅಂಜಿಕೆನೂ ಇಲ್ಲ. ಇವತ್ತು ಹಣ ಕೊಡಬೇಕು ಒಂದು, ಎಲ್ಲ ಮನೆ ಬಿಟ್ಟು ಹೋಗಬೇಕು ಒಂದು. ಲೇಗೌಡ, ಸೊಟ್ಟು ಹಾಕುತ್ತಿರಂದ ದಿಟ್ಟತ್ತಿರಂದ ಮಾತನಾಡಬೇಡ. ಎಷ್ಟೋ ಅಮಾಯಕರ ಮೇಲೆ ದರ್ಜೆಯನ್ನು ತೋರಿಸಿ ಅವರ ಆಸ್ತಿ ಪಾಸ್ತಿಯನ್ನು ಎತ್ತಿ ಹಾಕಿ ಅದನ್ನೇ ಈ ಶಿವಶಂಕರನ ಮನೆ ಮೇಲೆ ತೋರಿಸಲು ಬಂದರೆ ನಿನ್ನ ದರ್ಪವನ್ನು ದಬ್ಬಾಳಿಕೆ ಮಾಡಿ ನಿನ್ನ ದರಿದ್ರೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾಗುತ್ತದೆ. ಸಲ ಮಗನೇ, ಒಳ್ಳೆ ಮಾತಿನಿಂದ ಹೇಳಿದರೆ ಬಗ್ಗುವುದಿಲ್ಲ, ನಿನ್ನನ್ನು ಸೊಟ್ಟು ಹಾಕಿಬಿಟ್ಟನು. ನೋಡಪ್ಪ ತಮ್ಮ, ನಮ್ಮನೆಯನ್ನ ಮರ್ಯಾದೆ ಬಿಟ್ಟು ನಿಂತವ್ರ ಅಂತ ಮಾಡಿ ಏನ ಹಂಗ ನಿಂತರು ಕೆಲಸ ಬಗೆಹರಂಗಿಲ್ಲಪ್ಪ ತಮ್ಮ, ಸುಮ್ಮನ ಮನಿ ಖಾಲಿ ಮಾಡಿಬಿಡ್ರಿ. ಸರಳ, ನಮ್ಮ ಇಲ್ಲಕ್ಕಂದ್ರೆ ನಮ್ಮ ಸಾಲ ಕೊಟ್ಬಿಡ್ರಿ. ತುತ್ತು ಕೋಳಿಗಾಗಿ ಎತ್ತಲಾದರ ಮಾತನಾಡಿದರೆ ಸತ್ತು ಹೋಗಬೇಡ ಈ ಶಂಕರನ ಕೈಯಲ್ಲಿ. ಕೋಟ್ಯಾನು ಗಂಟಲ ಸಾಲ ಕೊಟ್ಟ ಸರ್ಕಾರವೇ ರೈತರ ಕಷ್ಟವನ್ನು ಕೇಳದೆ ಮೂಕನಾಗಿ ಕುಳಿತಿರುವಾಗ ಸರ್ಕಾರಕ್ಕೆ ಸರ್ಕಾರಕ್ಕೆ ಗೊತ್ತಾದ ರೈತರ ಕಷ್ಟವೇ ಸುತ್ತು ಹತ್ತಲ್ಲಿ ಗಾಡಿ ನೆನೆಸಿಕೊಂಡಿರುವ ನಿನಗೆಲ್ಲಿ ಗೊತ್ತಾಗಬೇಕಲ್ಲ ಗೌಡ. ರೈತರ ಕಷ್ಟ ರೈತರ ಕಷ್ಟವನ್ನು ಕಂಡು ಈ ಸರ್ಕಾರ ಮೂಕವಾಗಿ ಕುಳಿತಿರಬಹುದು, ರೈತರ ಧರ್ಮಿಯನ್ನು ಕಂಡು ನಮ್ಮ ಸರ್ಕಾರ ಬೀಳುತ್ತೆ ಎಂದು ಪಟ್ಟು ಸಾಲವನ್ನು ಮನ್ನಾ ಕೂಡ ಮಾಡಬಹುದು. ಬಟ್ ನನಗೆ ಯಾರ ಅಂಜಿಕೆನೂ ಇಲ್ಲ, ಇವತ್ತು ದುಡ್ಡು ಕೊಡಲೇಬೇಕು. ಬೇಡಿಗೌಡ್ರಿ, ಇದಕ್ಕೆ ಬರಬೇಡಿ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕಂಡು ಈ ಬಡವನನ್ನು ಬೀದಿಗೆ ತಳ್ಳಬೇಡಿ ಗೌಡ್ರಿ, ಬೀದಿಗೆ ತಳ್ಳಬೇಡಿ. ಇಲ್ಲಿ ಒಂದು ವಾರ ಅವಕಾಶ ಕೊಡಿ ಮಾತ್ರ, ನಿಮ್ಮ ಬಡ್ಡಿ ಗಂಟು ಸಮೇತವಾಗಿ ತಂದು ನಿಮ್ಮ ಸಾಲವನ್ನು ತೀರಿಸಿ ಋಣ ಮುಕ್ತನಾಗುತ್ತೇನೆ ಗೌಡ್ರಿ, ಋಣ ಮುಕ್ತನಾಗ. ನೀನಾಡುವ ವಿನಯದ ಮಾತನ್ನು ಕೇಳಿದರೆ ಒಂದು ವಾರ ಅಲ್ಲ ಒಂದು ತಿಂಗಳ ಅವಧಿ ಕೊಡಬಹುದು, ಆದರೆ ನಿನ್ನ ತಮ್ಮ ಶಂಕರನ್ನು ನೋಡಿದರೆ ನಿಂತ ಜಾಗದಲ್ಲಿ ವಸೂಲಿ ಮಾಡಬೇಕು.
ನಿನಗ ಸಾಲ ಕಟ್ಟಕ್ಕೇನ್ ಚಿಂತೆ ಮಾಡಬೇಡ. ನಿನಗ ಒಂದ್ ವಾರ ಅಲ್ಲ ಎರಡು ವಾರ ಟೈಮ್ ಕೊಡ್ತೀನಿ ಅಂತ. ಆದ್ರ ನಿಮ್ಮ ತಮ್ಮಗ ಸ್ವಲ್ಪ ಹೇಳ್ಕೊಂತಾರ ಪಾಪ, ಯಾಕಂದ್ರ ನಮ್ಮ ಗೌಡ್ರು ಮತ್ತ ಮೊದಲಾಗಿ ಎಡವಟ್ಟೆ ಅದರ ಗೊತ್ತಾಯ್ತಿಲ್ಲ ನಿನಗ. ಮುರುಗೇಶ್, ನನ್ನ ತಮ್ಮನಿಗೆ ನಿಮ್ಮ ವಿಷಯದ ಬಗ್ಗೆ ನಾನು ಎಲ್ಲ ತಿಳಿಸಿ ಹೇಳುತ್ತೇನೆ. ದಯಮಾಡಿ ಇದೊಂದು ಕಾಲಾವಕಾಶ ಮಾಡಿಕೊಡಿಯಪ್ಪ. ನೋಡು ಶಿವ್ಯ, ನೀ ಹೇಳಿದಂತೆ ಕೇಳಿಕೊಂಡು ಈ ದೇವೇಗೌಡರು ಒಡನೆ ವಾದ ಮಾಡುವುದನ್ನು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅಲ್ಪ ಕೆಲಸಕ್ಕೆ ಅಧಿಕೃತವನ್ನು ತೋರಿಸಿದರೆ ನಿನ್ನ ತಮ್ಮನ ಎದೆಯನ್ನು ಬಗೆದು ರಕ್ತ ಕುಡಿಯಬೇಕಾಗುತ್ತದೆ. ಎತ್ತರ ಬರುತ್ತೇನೆ, ಆ ಮುರುಗೆ ಹೋಗೋಣ. ನನ್ನ ಬಗ್ಗೆ ನನಗೆ ಎಚ್ಚರಿಕೆ ಮಾತು ಕೊಟ್ಟು ದಿಟ್ಟದಿರಂತೆ ಹೋಗಬೇಡ ಮಗ. ಹಳ್ಳಿಯಲ್ಲಿ ನಡೆಸುತ್ತಿರುವ ನಿಮ್ಮ ದರ್ಪದ ಬಾಳಿಕೆ ದುರಾಚರಣೆ ಎತ್ತಿ ಹಾಕಿ ಜನರನ್ನು ರಚ್ಚಿಗೆಪ್ಪಿಸಿ ಅದೇ ಚಪ್ಪಲ ಸರ ನಿಮ್ಮ ಕೊರಳಲ್ಲಿ ಹಾಕಿ ಬಿಜೆಪಿ ಮಾಡಿದ ಹಾಗ ಹೋದರೆ ನನ್ನ ಹೆಸರು ಶಂಕರ್ನಲ್ಲೊಂದು ತಿಳಿಯೋಡು. ನಿನ್ನನ್ನು ಸುಟ್ಟು ಬಿಡಬೇಕಾಗುತ್ತದೆ. ಯಾತ್ರ ಗೌಡ್ರ ಬ್ಯಾಡ್ಬಾರಿ ಅಪ್ಪ, ಯಾಕಾಟ ನಂದ ಎಡಗ ನಾರಾಕತೈತಿ ಏನಾಟ್ ಎಡಗ ಎಡವಟ್ ಆಗುವಂಗ ಕಾತಿದ್ದಂಗೆ ಬ್ಯಾಡ್ಬಾರಿ ಹೋಗು ಬರ್ರಿ. ಶಿವ್ಯ ತಿಳಿಸು ನಿನ್ನ ತಮ್ಮನಿಗೆ ಕರೆಯುವುದಕ್ಕೆ ನಿನ್ನ ತಮ್ಮ ಇರುವುದಿಲ್ಲ, ತಮ್ಮ ಎಂದು ಕರೆಯುವುದಕ್ಕೆ ನೀನು ಇರುವುದಿಲ್ಲ. ಮೈಂಡ್ ಇಟ್, ಬರುತ್ತೇನೆ, ಆ ಮುರುಗೆ ಹೋಗೋಣ. ಶಂಕರ ಬಡವಣ ಸಿಟ್ಟು ದವಡಿಗೆ ಮೂಲ ಎಂಬಂತೆ ಆ ಶ್ರೀಮಂತರು ಹಂಚು ಹಾಕಿ ಮೋಸ ಹಾಕಿ ಮೋಸ ಮಾಡಿ ನಮ್ಮನ್ನು ಎಲ್ಲಿ ಸಾಯಿಸಿ ಬಿಡುತ್ತಾರಂತ ನಮ್ಗೆ ಒಂದು ತಿಳಿದಾಗಿದೆ. ಅಂದರೇನು ನಾ ನಿನ್ನ ಮಾರ್ತಿನ ಅರ್ಥ, ಆ ರಾಕ್ಷಸ ಎಲ್ಲ ಮಾಡಿದ್ದು ಸಹಿಸಿಕೊಂಡು ಸುಮ್ಮನಿರಬೇಕೆ ಅಣ್ಣ? ಈ ನಿನ್ನ ತಮ್ಮ ಶಂಕರ ಶಕ್ತಿ ಉಳ್ಳುವ ಸಾಮಾನ್ಯ ಶಕ್ತಿ ಉಳ್ಳುವನು, ಆ ಗೌಡನ ಗರ್ವ ಮುರಿಯಬೇಕಾದರೆ ಈ ನಿನ್ನ ತಮ್ಮ ಶಂಕರನಿಂದ ಮಾತ್ರ ಸಾಧ್ಯ. ಶಂಕರ ಹೋಗ್ಲಿ ಬಿಡಪ್ಪ, ಆ ವಿಜಯ ನಮ್ಮ ತಂಗಿಯನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿದ್ದಾನೆ, ನಡೆಯಪ್ಪ ಹೋಗೋಣ.